ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಡಿಯಲ್ಲಿ ನಮ್ಮ ಇಡೀ ರಾಜ್ಯಾದ್ಯಂತ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಮತ್ತು ಕೆಪಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ನಮ್ಮ ವಿಪಕ್ಷ ಪಕ್ಷದ ನಾಯಕರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಎಂ ಬಿ ಪಾಟೀಲ್ ಅವರು ನಮ್ಮ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅವರು ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಕಾರ್ಯಾಧ್ಯಕ್ಷರು ಒಳಗೊಂಡು ಅನೇಕ ಮುಂಚೂಣಿಯಲ್ಲಿರುವಂತಹ ನಮ್ಮ ರಾಜ್ಯ ನಾಯಕರು ಇವತ್ತು ಪ್ರಜಾಧ್ವನಿ ಬಸ್ ಯಾತ್ರೆಯನ್ನ ಇವತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಇವತ್ತು ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಇದೇ 18ನೇ ತಾರೀಕು 18/1/2023 ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಇವತ್ತು ಬಸ್ ಮುಖಾಂತರ ನಮ್ಮ ಎಲ್ಲ ನಾಯಕರು ಆಗಮಿಸುತ್ತಿದ್ದು ನಾನು ಈ ಸಮಸ್ತ ಇಡೀ ಬಾಗಲಕೋಟೆ ಜಿಲ್ಲೆಯ ಜನತೆಗೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ. ಕಾಂಗ್ರೆಸ್ ಪಕ್ಷದ ಎಲ್ಲ ಮುಂಚೂಣಿ ನಾಯಕರು ಮತ್ತು ಎಲ್ಲ ಘಟಕದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನಮ್ಮ ಪಕ್ಷದ ಬೆನ್ನೆಲು ನಮ್ಮ ಕಾರ್ಯಕರ್ತರು ನಮ್ಮ ಮತ ಬಾಂಧವರು ಇವತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ತರಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲರಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೋತೇನೆ. ಅದೇ ರೀತಿ ಈ ಒಂದು ಯಾತ್ರೆ ಇವತ್ತು ಏನು ಪ್ರಜಾಧ್ವನಿ ಜನರಿಗಾಗಿ ಧ್ವನಿಯನ್ನು ಕೊಡುವಂಥ ನಿಟ್ಟಿನಲ್ಲಿ, ಯಾಕಂದರೆ ಕಳೆದ 2013-2018 ಏನು ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅಂದಿನ ನಮ್ಮ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು 168 ಭರವಸೆಗಳನ್ನ ಈ ರಾಜ್ಯದ ಜನತೆಗೆ ಕೊಡೋದ್ರ ಮುಖಾಂತರ 168ಕ್ಕೂ ಹೆಚ್ಚು ಭರವಸೆಯನ್ನ ಪೂರೈಸಿ ಅದರಲ್ಲದೆ ಹಲವಾರು ಯೋಜನೆಗಳನ್ನ ಹೊಸ ಹೊಸ ಯೋಜನೆಗಳನ್ನ ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ರೈತರಿಗಾಗಿ ಇವತ್ತು ಕೂಲಿ ಕಾರ್ಮಿಕರಾಗಿ ಬಡವರಿಗಾಗಿ ಬಡವರಿಗೆ ವಸತಿ ಕೊಡುವಂಥದ್ದಾಗಿರ್ಬೋದು ಮೂಲವಾಗಿ ಭಾಗ್ಯಗಳ ಮೇಲೆ ಭಾಗ್ಯಗಳು ಇವತ್ತು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಪಶುಭಾಗ್ಯ ವಿದ್ಯಾಶ್ರೀ ಮನುಷ್ಯಣಿ ಅನೇಕ ಯೋಜನೆಗಳನ್ನ ಇವತ್ತು ರಾಜ್ಯಕ್ಕೆ ಕೊಡೋದ್ರ ಮುಖಾಂತರ ಇವತ್ತು ಒಂದು ಒಳ್ಳೆಯ ಕಪ್ಪು ಚುಕ್ಕೆ ಇಲ್ಲಾರದೆ ಆಡಳಿತವನ್ನ ಕೊಟ್ಟಂತಹ ಸರ್ಕಾರ ಅದು ಕಾಂಗ್ರೆಸ್ ಪಕ್ಷದ ಆಡಳಿತ ಆಗಿತ್ತು. ಇವತ್ತಿನ ಏನು ಸ್ಥಿತಿಗತಿಯಲ್ಲಿ ಇವತ್ತು ಆಡಳಿತ ಮಾಡ್ತಿರುವಂತ ಡಬಲ್ ಇಂಜಿನ್ ಸರ್ಕಾರ.